ಎಲ್ಲರಿಗೂ ನಮಸ್ಕಾರ. ರಂಗ ಚಾತುರ್ಮಾಸ್ಯದ ಮುಂದಿನ ಮಾತುಕತೆ. ಕುಲಗೋಡ್ ತಮ್ಮಣ್ಣನ ಪಠ್ಯ ಮತ್ತು ಪಾರಿಜಾತದ ಒಂದು ರೀತಿಯ ಕಥಾ ಸಾರಾಂಶವನ್ನು ನಾವು ನೋಡಿದ್ವಿ. ಈ ಕುಲಗೋಡ್ ತಮ್ಮಣ್ಣನಿಗೆ ಮತ್ತು ನಮ್ಮ ಈ ಬಯಲಾಟಕ್ಕೆ ಮುಖ್ಯವಾದಂತಹ ಅಪರಾಳ ತಮ್ಮಣ್ಣನ ಪಠ್ಯ ಏನು ಹೇಳ್ತದೆ, ಅದರಲ್ಲಿರ್ತಕ್ಕಂಥ ಹಾಡುಗಳನ್ನು ನೋಡಿದರೆ ಇಷ್ಟು ರಸಿಕತನ, ಅಲ್ಲಿರ್ತಕ್ಕಂಥ ಶಬ್ದದ ಬಂಧ ಮತ್ತು ಅದರ ಬರವಣಿಗೆ ಮತ್ತು ಅದಕ್ಕೆ ಹಾಕಿದಂತಹ ಧಾಟಿಗಳು ಬಹಳ ಅದ್ಭುತವಾಗಿವೆ. ಪಾರಿಜಾತದ ಕಥೆ ಪ್ರಾರಂಭ ಆಗೋದು ಕೃಷ್ಣನಿಗೆ ಪಾರಿಜಾತದ ಪುಷ್ಪವನ್ನು ನಾರದರು ತಂದು ಕೊಡ್ತಕ್ಕಂಥದ್ದು. ನಮ್ಮ ಜೀಜಾಬಾಯಿ ಸುಂದರವಾದ ಚಿತ್ರವನ್ನು ತೆಗೆದಿದ್ದಾಳೆ. ಈ ನಮ್ಮ ಧಾರವಾಡದ ಸೀಮೆಯಲ್ಲಿ ಮೇಲೆ ಹೊತ್ಕೊಳ್ತಕ್ಕಂಥ ಒಂದು ಕರಿಕಟ್ಟಿ ಹೊತ್ಕೊಳ್ಳೋ ಧೋತ್ರ ಅಂತ ಬರ್ತದೆ, ಅಂತಹ ಧೋತ್ರವನ್ನು ಮೈ ಮೇಲೆ ಹೊತ್ತುಕೊಂಡು ನಾರದರು ದ್ವಾದಶ ನಾಮಗಳನ್ನು ಹಾಕಿಕೊಂಡು ಜಟೆಯನ್ನು ಕಟ್ಟಿಕೊಂಡು ಕೃಷ್ಣ ಕೂತಿದ್ದಾನೆ ಒಂದು ಪೀಠದ ಮೇಲೆ. ಆ ಕೃಷ್ಣನಿಗೆ ಪಾರಿಜಾತದ ಒಂದು ಮಾಲೆ, ಬರೀ ಹೂವಲ್ಲ, ಒಂದು ಪಾರಿಜಾತದ ಮಾಲೆಯನ್ನು ತಂದುಕೊಡ್ತಕ್ಕಂಥ ಚಿತ್ರ. ಇಲ್ಲೇ ನಾರದರು ಬಂದಿದ್ದನ್ನು ನೋಡಿ ಕೃಷ್ಣ ಅವರಿಗೊಂದು ಕೂಡಲಿಕ್ಕೆ ಪೀಠವನ್ನು ಕೊಡ್ತಾನೆ. ಅರಸಿ ರುಕ್ಮಿಣಿ ಕೂಡ ಅಂಬುಜಾಯ ತಕ್ಷ ಹರುಷದಿಂದಿರುತ್ತೀರಿ, ಅರಸಿ ನಾರದನು ಬರುತ್ತೀರಿ, ಕೃಷ್ಣ ಕಣ್ತೆರೆದು ನೋಡುತ್ತ ತರಿಸಿ ಪೀಠವನ್ನು ವಿಧಿಸುತ್ತಾನ ಮನ್ನಿಸಿದ. ವಿಧಿಸುತ್ತ ಅಂದ್ರೆ ನಾರದ, ಬ್ರಹ್ಮದೇವರ ಮಗ. ಕೃಷ್ಣ ಅವರನ್ನು ಕೇಳ್ತಾನೆ, ಎತ್ತಾಲಿಂದಲೇ ಬಂದೀರಿ, ಎಲ್ಲೇ ಕಾರ್ಯವೂ ತಂದೀರಿ, ಉತ್ತರೋತ್ತರವೇ 14 ಲೋಕವನ್ನು ಸುತ್ತುವಿರಿ, 3 ಲೋಕದ ತೆತ್ತಿಗೆ ನೀವೆಂದು ಚಿತ್ತಜಾಪಿತನು ವಿನಯದಿಂದ ನುಡಿದ. ನಾರದ, ಸಕಲ ಲೋಕಧಾರಿ ಸರ್ವಂತರ್ಯಾಮಿ ಪ್ರಕಟ, ನಿಮಗಿಲ್ಲೇ ತ್ರೈಲೋಕ್ಯ ವಾರ್ತೆಗಳು, ಮುಕುಟಾವರ್ಧನ ದೇವಕಾರ್ಯಗಳಿಗೆ ನಿಯಾಮಕನಾಗಿ ಎನ್ನ ಸುತ್ತಿಸುವೆ ಜಗವೆಲ್ಲ. ನೀನೇನು ಜಗತ್ತನ್ನು ಸುತ್ತಿಸ್ತೀಯ, ನಾನು ಸುತ್ತಾ ಇದ್ದೀನಿ ಅಂತ. ಅಲ್ಲಿ ಒಂದು ಸೀಸಪದ್ಯ ಇದೆ, ಅಂದರೆ ಇದನ್ನು ಹಿಮ್ಮೇಳಗಳು ಹಾಡ್ತಾ ಇರ್ತದೆ ಮತ್ತು ಇವುಗಳನ್ನು ಪಾತ್ರಗಳು ಹೇಳ್ತಕ್ಕಂಥದ್ದು. ಅಪರಾಳ ತಮ್ಮಣ್ಣ ಮಾಡಿಕೊಂಡಂಥ ಒಂದು ವ್ಯವಸ್ಥೆ. ಅಜಭವಾದಿಗಳ ಆಲೋಚನೆಗೆ ನಿಲ್ಕದವ, ವ್ರಜವಧಗಳಿಗೆ ಸಿಲುಕಿದೆಲೋ ನೀನು, ತ್ರಿಜಗ ಕುಕ್ಷಿಯೊಳು ಇಕ್ಕಿಸಿಕೊಂಬೆ, ಗೋಪೀವಕ್ಷದ ಪಾಲುಂಡು ಜೀವಿಪೆಯ ಕೃಷ್ಣ, ನಿಜಪೂರ್ಣ ಕಾಮ ಚಿತ್ತಜನ ಪಡೆದವಗೆ ಈ ಗಜಗಮನೆಯರೊಳು ಮನ್ಮಥ ಕಲಾಪ. ದ್ವಿಜರಾಜವರದ ಇದು ಲೀಲೆಯಲ್ಲವೇ, ನಿನ್ನ ನಿಜವ ತಿಳಿದವರ್ಯಾರು ನೀರಜಾಕ್ಷ. ಶಿಶುಪಾಲನಿಂದ ಸಿರಿದೇವಿಯನ್ನು ಸಂರಕ್ಷಿಸಿದೆ, ಕುಸುಮಜನಿಗಾಗಿ ಮುಖಯಾಸುರನ ಕೊಂದೆ, ಭಸಮಾಸುರನ ಬೂದಿಯ ಮಾಡಿದೆ ಶಿವಗಾಗಿ, ಅಸಮ ಬಲಿಯನ್ನು ತುಳಿದೆ ಇಂದ್ರಗಾಗಿ, ಶಶಿಮುಖಿ ದ್ರೌಪದಿಯ ಶಪಥಕ್ಕೆ ಕುರುವಂಶ ಮಶಕಕ್ಕೆ ಸಮ ಮಾಡಿ ಸವರಿಬಿಟ್ಟೆ, ಕುಸುಮ ಶರಣಯ್ಯ ವಸುಧೆಯ ಭಾರವಿಳುವುದಕ್ಕೆ ವಸುದೇವನ ಉದರದಲ್ಲಿ ಜನಿಸಿ ಬಂದೆ. ಕೃಷ್ಣ ಬಂದಂತಹ ಅದನ್ನು ಹೇಳ್ತದೆ ಈ ಪದ್ಯ. ನಾರದ ಮತ್ತು ಹಿಮ್ಮೇಳದವರು ಹಾಡ್ತಕ್ಕಂಥ ಒಂದು ಹಾಡು. ಇಲ್ಲೇ ಈ ನಾರದರು ತಂದಂತಹ ಆ ಮಾಲೆ, ತಂದೇನೇ ಕುಸುಮವನು ಶೌರಿ ಮೂಕುಂದ, ಸುರಪನ ಲೋಕದಿಂದಲೇ ಇಂದು ನಿಮ್ಮಯ ಚರಣ ಕಮಲಕ್ಕೆ ಸಂದೀಪಿವೇನಂದು, ಮಂದಹಾಸದಿ ಗೋವಿಂದ ಕರುಣಾ ಸಿಂಧು ನೀ ಕೊಳ್ಳೆಂದು, ನಾರದ ನಂದಗೋಪನ ಸುತ್ತಗೆ ಕೊಟ್ಟನು ನಯದಿನ ಸಗುತ. ಇದನ್ನು ಹಿಮ್ಮೇಳತ್ತದೆ. ಎಸೆಯುತ್ತಿರೆ ಕುಸುಮದ ಸುವಾಸನೆ ಮಸಗೆ, ಹರ್ಮೆದೊಳಲ್ಲ ನಾರಿಯರು ಅತಿಶಯದೇನೆಂದು ಬಂದರು ಕೃಷ್ಣನಿದ್ದೆಡೆಗೆ. ಇಂದ್ರಲೋಕದಿಂದ ಬಂದಂತಹ ಹೂವು ವಾಸನೆಯನ್ನು ನೋಡಿಕೊಂಡು ಎಲ್ಲರೂ ಬಂದರು. ಹಸುಳೆಯರು ತಮ್ಮ ತಮಗೆ ಬೇಡುತ್ತ ಕುಸುಮದಾಪೇಕ್ಷವನ್ನು ಕೃಷ್ಣಗೆ ಉಸಿರಬೇಕೆಂತೆಂಬ ಸಮಯದಿ ನಾರದನು ನುಡಿದ. ನಾರದ ನುಡಿತ, ನಾರದ ಬಂದ ಉದ್ದೇಶನೇ ಬೇರೆ ಇರ್ತದೆ. ಎಲೆಮುರಾಂತಕ, ಪಾರಿಜಾತವು ಸ್ವರುದೀ ರುಕ್ಮಿಣಿಗೆ ನೀನೊಲಿದು ಕೊಡು, ಅನ್ಯರಿಗೆ ಲಭ್ಯವಿದಲ್ಲ ನೀನರಿಯ, ಉಳಿದ ನಾರಿಯರು ಇಂತಿರಲಿ ನಿನ್ನ ಲಲನೆ, ಸತ್ರಾಜಿತ ಕುವಾರಿಯು ಛಲವ ಮಾಡುವಳಾಕಿ ನೀ ತಿಳುಹಿ ನೋಡೆಂದ. ನಾರದರು ಅದನ್ನು ಕೊಟ್ಟಾಗ ಕೃಷ್ಣ
ರುಕ್ಮಿಣಿಗೆ ಪಾರಿಜಾತದ ಹೂವನ್ನು ಮುಡಿಸ್ತಾನ. ಆ ಚಿತ್ರವನ್ನು ಸಹಿತ ನಮ್ಮ ಜೀಜಾಬಾಯಿ ಅವರು ತೆಗೆದಿದ್ದಾರೆ. ಮುಡಿಯನೇ ಆವರಿಸಿ ಮುಂದಕ್ಕೆ ಕರೆದು ರುಕ್ಮಿಣಿಯ ತೊಡೆಯ ಮ್ಯಾಲಿಟ್ಟು ಮುದ್ದಿಸಿ ಮುಖವ ನೋಡುತ್ತ ಅದ್ಭುತವಾದಂಥದ್ದು. ಪಿಡಿದುಗಲ್ಲವನು ಕೈ ಹಿಡಿದು ಕುಸುಮವನೇ ಕೊಟ್ಟು ಮಡದಿಯರು ನಿನಗಾರು ಸರಿಯೇ ಮೋಹನದ ಸಿರಿಯೇ ನಡಿಯಲ್ಲಿ ಮದಕರಿಯ ಮುದ್ದು ಸೌಂದರ್ಯ ಬಡವಿನೊಡು ವಯ್ಯಾರಿ ಗುರುಕುಚ ವಿಹಾರಿ ಕರವ ಪಿಡಿದಿಯನೋ ಎಲ್ಲೊಳ ಅಧಿಕ ಭೀಷ್ಮಕ ಕುಮಾರಿ. ನಾರದರು ಸಂತೋಷದಿಂದ ನಾರದ ಕಂತುವಿನ ಹೆತ್ತಾಯಿಗೆ ಅಂತರಂಗದ ಮಾತುಗಳನ್ನಾಡುತ್ತಿದ್ದಾನೋ ಇಂತಿಹ ಎಲ್ಲರೊಳಗದಂತೆ ಸೇವಿಪಾರು ಇದಕ್ಕಿಂತ ಮೇಲೂ ಮಾತನೊಂದು ಕೇಳು ರುಕ್ಮಿಣಿ. ರುಕ್ಮಿಣಿ ಹೇಳ್ತಾನೆ ಮಾತನ್ನು ಹೂವನ್ನು ನುಡಿಸಿದ ಮೇಲೆ. ಆ ಹೂವು ಮುಡಿಸೋ ತನಕ ನಾರದರಲ್ಲೇ ಇರ್ತಾರೆ. ಯಾಕಂದರೆ ಅವ್ರು ಬಂದ ಕಾರ್ಯದ ಉದ್ದೇಶನೇ ಅವರಿಬ್ಬರಲ್ಲಿ ಕಲಹವನ್ನು ಸೃಷ್ಟಿ ಮಾಡಬೇಕು, ಮುಂದೆ ಅದು ಪಾರಿಜಾತದ ಮಹತ್ವವನ್ನು ಹೇಳಬೇಕಾಗಿರ್ತದೆ. ಸರಿಗಾರತಿ ಸತ್ರಾಜಿತನ ತರಳೆ ನಿನಗಂಜುವಳ ಹರಿನಿಂದ ಮಂದಿರವ ಬಿಟ್ಟು ಇರನೊಂದು ದಿನ. ಹರಿಣಾಕ್ಷಿ ಪಾರಿಜಾತದ ಪರಿವೆ ಬಿಟ್ಟಿರಲಾಗದು ಸರುವಾರು ನಿನ್ನನು ನೋಡಿ ಧರಿಸಲಾರರು. ಇದು ನಿನಗಂತೇ ತಂದಂತಹ ಹೂವು, ಇದು ನಿನ್ನೆ ಬಿಟ್ಟು ಯಾರೂ ಧರಿಸುವಂತಹದ್ದಲ್ಲ ಎಂದು ನಾರದನಪ್ಪಣೆ ಕೊಂಡು ತೆರಳಿ ಬರುತ್ತಲಿಂದ ಸತ್ಯಭಾಮಿಯರ ಮನೆಯ ಪೊಕ್ಕನು ಇಂದೀವರಾಕ್ಷಿಯು ಮುನಿಗೆ ವಂದಿಸಿ ಗದ್ದುಗೆ ಇಟ್ಟು ಬಂದ ಸುದ್ದಿ ಕುಳ್ಳರಿಸಿ ಕೇಳುತ್ತಿದ್ದಾಳು. ಇಲ್ಲೇ ಕೃಷ್ಣ ಅಂದರೆ ಇಲ್ಲೇ ಈ ಆಟಕ್ಕೆ ಬೇಕಾಗ್ತಕ್ಕಂಥ ಪೂರಕವಾದ ಚಿತ್ರಗಳಿವೆ. ಈ ಕುಲಗೋಣ ತಮ್ಮಣ್ಣನ ಆಟ ಬಂದ ಮೇಲೆ ಹುಟ್ಟಿಕೊಂಡಂತಹ ಈ ಪಾರಿಜಾತದ ಹಸ್ತಚಿತ್ರ ಪ್ರತಿ ಇದು. ಇಲ್ಲೇ ನನಗನ್ಸೋ ಮಟ್ಟಿಗೆ ಜೀಜಾಬಾಯಿಯವರು ಎಲ್ಲಾದರೂ ಆಟವನ್ನು ನೋಡಿರಬಹುದು ಅಂತ ನನ್ನ ಅನಿಸಿಕೆ. ಅದು ಪಕ್ಕ ಎಲ್ಲೂ ಇಲ್ಲ, ಮತ್ತು ಎಲ್ಲಿಯೂ ಅದನ್ನು ಅವರು ಉಲ್ಲೇಖನೂ ಮಾಡಿಲ್ಲ. ಆದರೆ ನಾನು ಕೇಳಿದ್ದೇನು ಅಂತ ಸುಮಾರು ಒಂದು 25-30 ವರ್ಷ ಪಾರಾಯಣ ಮಾಡಿ ಅದನ್ನು ತಮ್ಮೊಳಗನೇ ಒಂದು ರೀತಿ ಅಂತರಾತ್ಮಕವಾಗಿ ಅನುಸಂಧಾನ ಮಾಡಿಕೊಂಡು ಆ ಪದ್ಯಗಳನ್ನು ಓದಬೇಕಾದ್ರೆ ಅದೇನು ಪಿಕ್ಚರೈಸೇಷನ್ ಹಾಕೋದು ಬರ್ತಿತ್ತು, ಅದನ್ನು ತೆಗೆದಂಥದ್ದು ಅದ್ಭುತವಾದಂಥದ್ದು ಚಿತ್ರಹಸ್ತ ಪ್ರತಿ ಇತ್ತು. ಇಲ್ಲಿ ನಾರದ ಬಂದು ಕೂತಾಗ ಸತ್ಯಭಾಮೆಯ ಮುಂದೆ ನಾರದರು ಒಂದು ಭಾವವನ್ನು ವ್ಯಕ್ತಪಡಿಸ್ತಾರೆ. ಶೌರಿ ನಂಬಲು ಕೂಡದಮ್ಮ ಮುರ ವೈರಿ ಗುಣಗಳ ನೋಡಿ ಬೆರಗಾದೆ ನಮ್ಮ. ಅಲ್ಲಿ ಹೂ ಕೊಟ್ಟು ಬಂದು ಹೂ ಮುಡಿಸಿ ಅದನ್ನು ನೋಡಿ ನಿನ್ನ ಹೊರತು ಯಾರೂ ಇಟ್ಕೋಬಾರ್ದು ಅಂತಕೊಂಡು ಹೇಳಿ ಇಲ್ಲಿ ಬರ್ತಾರೆ. ಅದನ್ನು ದೇವತರುವಿನ ಕುಸುಮವಮ್ಮ ನಾನು ಭಾವಜಾಪಿತನಿಗೆ ಕೊಡಬಂದಿದ್ದೆ ನಮ್ಮ. ಭಾವಿ ರುಕ್ಮಿಣಿಗಿತ್ತ ನಮ್ಮ ದಾವಳಾವ ಕದರ್ಥವ ನಿನಗಿಟ್ಟಳಮ್ಮ. ಎಷ್ಟು ಗುಣವ ಕುಸುಮದಲ್ಲುಂಟು ಕೈ ಸೇರೆ ಕೃಷ್ಣಮೀರನು ಮಾತು ಎಳ್ಳ ಕಾಳಷ್ಟು ಪಡ ಹುಟ್ಟಿದವರಿಗೆ ಲಭ್ಯವಷ್ಟು ನಿನ್ನಷ್ಟು ತತ್ಸಾರ ಮಾಡುವುದೇನು ಸಿಟ್ಟು. ಸರಿಯಲ್ಲವೇನೇ ರುಕ್ಮಿಣಿಗೆ ನಿನ್ನ ಇರುವಿಕೆಯ ನೋಡಿ ಸರಿಯಾಗದಿಂದಿರಗೆ ಹರಿಯ ಚಿತ್ತಾಗಿ ಒಮ್ಮೆಗೆ ಸರಿ ಗರತಿಯರೊಳು ಮಾನಕೆ ಸಲುಹುದ್ಯಾಂಗೆ. ತಾನೇ ಗತಿ ಎಂದು ಕಂಕಣವ ಕಟ್ಟಿ ಹವ್ಯವಾಹನನ ಸಾಕ್ಷಿಯಲ್ಲಿ ಕರಪಿಡಿದ ಮ್ಯಾಲೆ ನ್ಯೂನಪೂರ್ಣವು ತನ್ನದಲ್ಲವೇನೇ ಮಾನನಿಧಿಯೇ ನಿನ್ನ ಕೂಡಿದು ಉಚಿತವಲ್ಲೇ. ನಗಧರನು ಅವಾಗಲಮ್ಮ ಆಕೆಯ ನಗಲಿ ವಂದರಗಳಿಗೆ ಇರಲಾರ ನಮ್ಮ. ಮಗವ ನೋಡಿತಲಿಹನಮ್ಮ ನಿನ್ನ ಹಗೆಯಳನು ಮಾಡಿದ ಬಗೆ ಇದೇನಮ್ಮ. ತೊಡಿಯ ಮ್ಯಾಲಿಟ್ಟು ಮುದ್ದಿಸುವ ಅವಳ ಮುಡಿಯ ದಡವುತ ಅಕ್ಕರದಿಂ ಕರೆವ. ಒಡೆಯಳನ್ನೆಯ ಭಾಗ್ಯಕ್ಕೆ ಎಂಬ ನಿನ್ನ ಕಡೆಗಣ್ಣನಿಂದ ನೋಡದಿಹಲೇನಮ್ಮ. ಕುಬ್ಜೆಯನ್ನು ಮಧುರೆಯೊಳಗಿಟ್ಟ ರುಜಾಬ್ಧಲೋಚನೆಯರ ಗೋಕುಲದಿ ಬಿಟ್ಟ ಅಬ್ಧಿಯೊಳು ನಿಮ್ಮ ತಂದಿಟ್ಟ ಈಗ ಲುಬ್ಧ ಕಾರ್ಯನಾಗಿ ರುಕ್ಮಿಣಿಗೆ ಮನವಿಟ್ಟ. ನೀವೆಲ್ಲರೊಂದಮ್ಮ ನಡುವೆ ನಾವಾತಿ ತಿರುಗುವವರೇ ಹೊರಗಮ್ಮ. ದೇವ ರುಕ್ಮಿಣಿಗೆ ಒಲಿದನಮ್ಮ ಆವದೊಂದು ಉಪಾಯವನ್ನು ಚಿಂತಿಸಮ್ಮ. ಜಾರಚೋರವನ್ನೆಲ್ಲ ತೊರೆದ ಗೋಗಳೇರಿ ಅಡಿಬೆಲಿ ಸಂಚರಿಸುವುದು ಮರದ ನಾರಿಗಿಷ್ಟಾರ್ಥವನ್ನು ಕರೆದ ನಿನ್ನ ಸೇರನಾಥಕ್ಕೆ ಕೇಳದಿ ಹೇಳದೇನರಿದ. ಅದಕ್ಕೆ ನಾರದ ಸತ್ಯಭಾಮೆಯಲ್ಲಿ ಮನೆಗೆ ಬಂದು ಸತ್ಯಭಾಮೆಯ ಮನೆಯಲ್ಲಿ ಇಷ್ಟು ಮಾತುಗಳನ್ನು ಆಡ್ತಾನೆ. ಒಂದು ಕಡೆ ನಿನಗಾಗಿ ತಂದೀನಿ ಅಂತ ಹೇಳ್ತಾನೆ, ರುಕ್ಮಿಣಿಗೆ ಮುಡಿಸು ತನಕ ಅಲ್ಲಿ ನಿಂದಿರ್ತಾನೆ, ಮುಡಿಸಿದ ಮೇಲೆ ಕೃಷ್ಣ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾನೆ, ಇಲ್ಲಿ ಬಂದು
ಇದನ್ನು ಹೇಳ್ತಾನೆ. ಈ ಎಲ್ಲ ಪದ್ಯಗಳಲ್ಲಿ ಬಹಳ ಸುಂದರವಾದಂತಹ ಕನ್ನಡದ ಬಳಕೆ ಇದೆ. ಮಧ್ಯಕಾಲೀನ ಕನ್ನಡ ಇದು, ಮಧ್ಯಕಾಲೀನ ನಂತರ ಕುಮಾರವ್ಯಾಸನ ನಂತರ ಬಂದಂತಹ ಕನ್ನಡ ಅಂದರೆ ಈ ನಮ್ಮ ಅಪ್ರಾಳ ತಮ್ಮಣ್ಣನ ಮೇಲೆ ಆ ನಮ್ಮ ಆ ತುಂಗಾ ಮತ್ತು ಭದ್ರಾ ತುಂಗಭದ್ರಾ ನದಿಯ ಮತ್ತು ವಿಜಯನಗರದ ನಂತರದ ಕನ್ನಡದ ಪ್ರಭಾವ ಬೀರಿಯದ ಅಂತನ್ನೋದನ್ನು ಈ ಪದ್ಯಗಳು ಮತ್ತು ಹರಿದಾಸರ ಸಾಲುಗಳು ಈ ಪದ್ಯಕ್ಕೆ ಪ್ರಭಾವಿತ ಆಗಿವೆ ಅಂತ ಅನ್ನಿಸ್ತದೆ. ಮುಂದೆ ಈ ಸತ್ಯಭಾಮೆ ಏನು ಮಾಡ್ತಾಳೆ ಅಂತನ್ನೋದನ್ನು ನಾಳೆ ನೋಡೋಣಂತ. ನಮಸ್ಕಾರ.